ओके टॉप 10 ಸುದ್ದಿಗಳನ್ನು ನೋಡೋಣ. ಛತ್ತೀಸ್‌ಗಢದ ರಾಯ್‌ಪುರದಲ್ಲಿ ಇವತ್ತಿನಿಂದ ಎಐಸಿಸಿಯ 85ನೇ ಮಹಾಧಿವೇಶನ ಶುರುವಾಗಿದೆ. ಎಐಸಿಸಿ ನಾಯಕರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಎಲ್ಲ ಗೈರಾಗಿದ್ದರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಮಾವೇಶ ಉದ್ಘಾಟಿಸಿದರು. ಡಿಕೆಶಿ ವಿರುದ್ಧದ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಡಿಕೆಶಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಮುಂದಿನ ವಿಚಾರಣೆ ತನಕ ಸಿಬಿಐ ತನಿಖೆಗೆ ಮಧ್ಯಂತರ ತಡೆಯಾಜ್ಞೆ ಮುಂದುವರಿಯಲಿದೆ ಅಂತ ಕೋರ್ಟ್ ತಿಳಿಸಿದೆ. ಮಾರ್ಚ್ 3ರಂದು ಮುಂದಿನ ವಿಚಾರಣೆ ನಡೆಯಲಿದೆ. ಬೆಂಗಳೂರಿನಲ್ಲಿ 493 ನಿರ್ಜೀವ ಕೆರೆಗಳಿದೆ, ಅದನ್ನ ವಶಕ್ಕೆ ಪಡೆಕೊಂಡು 52,000 ಮನೆ ಕಟ್ತೀವಿ ಅಂತ ಸಚಿವ ಸೋಮಣ್ಣ ಹೇಳಿದ್ರು. ಜನ ಎಲ್ಲ ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೀವೇ ಕೆರೆ ಒತ್ತುವರಿ ಮಾಡ್ಕೊಂಡ್ರೆ ಬೇರೆಯವರ ಕಥೆ ಏನು? ನಟ ಉಪೇಂದ್ರ ಅವರ ಪ್ರಜಾಕೀಯ ಪಕ್ಷಕ್ಕೆ ಕೇಂದ್ರ ಚುನಾವಣಾ ಆಯೋಗ ಆಟೋ ಚಿಹ್ನೆಯನ್ನು ಕೊಟ್ಟಿದೆ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಆಟೋ ಚಿಹ್ನೆಯೊಂದಿಗೆ ಉಪೇಂದ್ರ ಅಖಾಡ ಕಿಳಿತಾರೆ. ಆಂಧ್ರಪ್ರದೇಶದ ನೂತನ ರಾಜ್ಯಪಾಲರಾಗಿ ಕರ್ನಾಟಕ ಮೂಲದ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಅಬ್ದುಲ್ ನಜೀರ್ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಆಂಧ್ರ ಹೈಕೋರ್ಟ್ ನ್ಯಾಯಮೂರ್ತಿ ಪ್ರಶಾಂತ್ ಕುಮಾರ್ ಮಿಶ್ರಾ ಪ್ರತಿಜ್ಞಾವಿಧಿ ಬೋಧಿಸಿದರು. ಸಿಎಂ ಜಗನ್ಮೋಹನ್ ರೆಡ್ಡಿ, ವಿಪಕ್ಷ ನಾಯಕ ಚಂದ್ರಬಾಬು ನಾಯ್ಡು ಸೇರಿ ಹಲವರು ಉಪಸ್ಥಿತರಿದ್ದರು. ದಿವಾಳಿ ಹಂತದಲ್ಲಿರುವ ಪಾಕಿಸ್ತಾನ ಈಗ ವೆಚ್ಚ ಕಡಿತಕ್ಕೆ ಮುಂದಾಗಿದೆ. ಪಾಕ್ ಮಂತ್ರಿಗಳು ಇನ್ನು ಮುಂದೆ ವಿಮಾನಗಳಲ್ಲಿ ಬಿಸ್ನೆಸ್ ಕ್ಲಾಸ್ನಲ್ಲಿಯೇ ಸಂಚರಿಸಬಾರದು, 5-star ಹೋಟೆಲ್ ವಾಸ್ತವ್ಯ ಮಾಡಬಾರದು ಅಂತ ಸೂಚಿಸಿದೆ. ಅಲ್ಲದೆ ಸಚಿವರ ವೇತನವನ್ನು ಸಹ ಕಟ್ ಮಾಡಿದೆ. ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಪುನಶ್ಚೇತನಕ್ಕೆ ಆಗ್ರಹಿಸಿ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ಪಟ್ಟಣ ಬಂದ್ಗೆ ಇವತ್ತು ಕರೆ ಕೊಡಲಾಗಿತ್ತು. ಈ ಬಂದ್ಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ. ಯಾದಗಿರಿ ನಗರದ ಹತ್ತಿಕುಣಿ ರಸ್ತೆಯ ಮಧ್ಯೆ ಇರುವ ಟಿಪ್ಪು ಸರ್ಕಲ್ ವಿವಾದ ತಾರಕಕ್ಕೇರಿದೆ. ಸರ್ಕಲ್ ತೆರವು ಮಾಡದಿದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಜೈ ಶಿವಾಜಿ ಸೇನೆ ಎಚ್ಚರಿಕೆ ಕೊಟ್ಟಿದೆ. ಫೆಬ್ರವರಿ 27 ಕ್ಕೆ ಹಿಂದೂ ಕಾರ್ಯಕರ್ತರೆಲ್ಲರೂ ಸೇರಿ ಸರ್ಕಲ್ ತೆರವು ಮಾಡುವುದಾಗಿ ಗಡುವು ಕೊಟ್ಟಿದ್ದಾರೆ. ರಾಮನಗರದಲ್ಲಿ ಕಾಡು ಕೋಣ ದಾಳಿಗೆ ಕುರಿಗಾಹಿಯೊಬ್ಬರು ಸಾವನ್ನಪ್ಪಿದ್ದಾರೆ. ಕನಕಪುರದ ಕಾಡಂಚಿನ ಕಾಡು ಶಿವಳ್ಳಿ ದೊಡ್ಡಿಯಲ್ಲಿ ಘಟನೆ ನಡೆದಿದೆ. 65 ವರ್ಷದ ನಾಗಾ ನಾಯಕ ಮೃತ ದೊರೆತಿದೆ. ಸಾತನೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ.